फ्रेंड्स, आई एम योर फ्रेंड निकिता प्रिया एंड वेलकम बैक टू माई चैनल निकिता प्रियास ईजी इंग्लिश एंड आई एम श्योर टू हेल्प यू लर्न इंग्लिश. फ्रेंड्स, इवत्तिन वीडियो इवत्तु नानु हेळुवंथ इंग्लिश सेंटेन्सस् स्कूलिनल्लि यूज आगुवंथ सेंटेन्सस् ಇದು ನೀವು ಪ್ಯಾರೆಂಟ್ಸ್ ನೋಡ್ತಿದ್ರೆ ನೀವು ಕೂಡ ಇದನ್ನು ಮನೆಯಲ್ಲಿ ಕೂಡ ಮಾತಾಡ್ಬೋದು. ಮಕ್ಕಳಿಗೆ ಡಿಸಿಪ್ಲಿನ್ ಆ್ಯಂಡ್ ಈ ಸೆಂಟೆನ್ಸಸ್ ಪರಿಚಯ ಕೂಡ ನೀವು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ನೀವು ಮಕ್ಕಳಿಗೆ ಈ ಸೆಂಟೆನ್ಸಸ್ ಪರಿಚಯ ಮಾಡಿಕೊಡ್ಬೋದು. ನೀವು ಟೀಚರ್ ಆಗಿದ್ದರೆ ಸ್ಕೂಲ್ನಲ್ಲಿ ಅಥವಾ ಆನ್ಲೈನ್ ಕ್ಲಾಸಸ್ನಲ್ಲಿ, ಇವಾಗ ಸದ್ಯಕ್ಕೆ ಲಾಕ್ಡೌನ್ ಟೈಮ್ ಅಲ್ವಾ, ಸೊ ಸ್ಕೂಲ್ ಸದ್ಯಕ್ಕಂತೂ ಓಪನ್ ಇಲ್ಲ, ಅದಕ್ಕೆ ಆನ್ಲೈನ್ ಕ್ಲಾಸಸ್ ನಡೀತಾ ಇರುತ್ತಲ್ಲ, ಸೊ ನೀವು ಆನ್ಲೈನ್ ಕ್ಲಾಸಸ್ನಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅದೇ ಯೂಶ್ವಲಿ ನಾನು ಇವಾಗತ್ತು ಕವರ್ ಮಾಡಿರುವಂಥದ್ದು ಜಾಸ್ತಿ ಸ್ಕೂಲ್ನಲ್ಲಿ ಯೂಸ್ ಮಾಡುವಂತಹ ಸೆಂಟೆನ್ಸಸ್. ಸೊ ನೀವು ಟೀಚರ್ ಆಗಿದ್ದರೆ ನಿಮಗೆ ಸ್ಕೂಲಲ್ಲಿ ಮಕ್ಕಳ ಜೊತೆ ಅಂದರೆ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಇಂಟ್ರಾಕ್ಷನ್ ಮಾಡುವಾಗ, ಕಮ್ಯುನಿಕೇಟ್ ಮಾಡುವಾಗ ನಿಮಗೆ ಇದು ಈ ಸೆಂಟೆನ್ಸಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಾನು ಇವತ್ತು ಕವರ್ ಮಾಡಿರೋದು ತುಂಬ ಈಸಿ ಆಗಿರುವಂತಹ ಸೆಂಟೆನ್ಸಸ್. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಹೋಪಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಬೆಳಿಗ್ಗೆ ನೀವು ಕ್ಲಾಸ್ ರೂಮ್ ಎಂಟ್ರಿ ಕೊಟ್ಟಾಗ ಅಥವಾ ಆನ್ಲೈನ್ ಕ್ಲಾಸಸ್ ಬೆಳಿಗ್ಗೆ ಕೂಡ ಇರುತ್ತಲ್ಲ ಓಪನ್ ಆದಾಗ, ಸೊ ಬೆಳಿಗ್ಗೆ ಟೈಮಲ್ಲಿ ನೀವು ಸ್ಟೂಡೆಂಟ್ಸ್ಗೆ ಗ್ರೀಟಿಂಗ್ಸ್ ಮಾಡಬೇಕಾಗುತ್ತೆ. ಅಂದರೆ ಗ್ರೀಟಿಂಗ್ಸ್ ಮಾಡ್ತೀರಲ್ವಾ, ಸೊ ಅವಾಗ ಇದು ಕಾಮನ್, ಎಲ್ಲ ಟೀಚರ್ಸ್ಗೆ ಗೊತ್ತಿರುತ್ತೆ, ಟೀಚರ್ಸ್ ಸ್ಟೂಡೆಂಟ್ಸ್ಗೂ ಗೊತ್ತಿರುತ್ತೆ. ಸೊ ಇರಲಿ ಅಂತ ನಾನು ಸ್ಟಾರ್ಟಿಂಗಿಂದ ತಗೋತಾ ಇದ್ದೀನಿ, ಅದಕ್ಕೋಸ್ಕರ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಪ್ಯಾರೆಂಟ್ಸ್ ಕೂಡ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಹೇಳ್ಬೋದು. ಅವಾಗ ಗ್ರೀಟಿಂಗ್ಸ್ ಏನಂತ ಹೇಳ್ತೀವಿ, ಬೆಳಿಗ್ಗೆ ಟೈಮಲ್ಲಾದರೆ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಅದೇ ಮಧ್ಯಾಹ್ನ ಆಗಿದರೆ ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್. ಇನ್ನು ಸಂಜೆ, ಸ್ಕೂಲ್ ಬಿಡೋ ಟೈಮು ಸಂಜೆ ಆಗಿದರೆ ಆವಾಗ ಗುಡ್ ಈವ್ನಿಂಗ್ ಚಿಲ್ಡ್ರನ್ ಹೀಗೆ ಹೇಳ್ತೀವಿ. ಆವಾಗ ಎಲ್ಲ ಮಕ್ಕಳು ನಿಮಗೂ ಕೂಡ ಅವ್ರು ಗ್ರೀಟಿಂಗ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾರೆ ಅಥವಾ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ. ಆವಾಗ ಎಲ್ಲ ಮಕ್ಕಳಿಗೂ ನೀವು ಕೂತ್ಕೊಳ್ಳಿ ಅಂತ ಹೇಳಬೇಕಾಗುತ್ತೆ. ಆವಾಗ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀರಾ, ನಾವು ಕನ್ನಡದಲ್ಲಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಪ್ಲೀಸ್ ಸಿಟ್ ಡೌನ್ ಎವ್ರಿವನ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಪ್ಲೀಸ್ ಟೇಕ್ ಯೋರ್ ಸೀಟ್ಸ್. ಸೊ ಇದನ್ನೇ ನಾವು ಈಗ ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಪ್ಲೀಸ್ ಎಲ್ಲರೂ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಎಲ್ಲರೂ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಪ್ಲೀಸ್ ಸ್ಟ್ಯಾಂಡ್ ಅಪ್ ಎವ್ರಿವನ್ ಅಂತ ಹೇಳ್ತೀವಿ. ನೀವು ಪಾಠವನ್ನು ಸ್ಟಾರ್ಟ್ ಮಾಡ್ತೀರ, ಆವಾಗ ಮಕ್ಕಳ ಗಮನ ಎಲ್ಲ ಬೇರೆ ಕಡೆ ಇರುತ್ತೆ, ನಿಮ್ಮ ಸ್ಟೂಡೆಂಟ್ಸ್ ಅವ್ರ ಕಾನ್ಸಂಟ್ರೇಷನ್. ಕೆಲವರು ಬರ್ಕೋತಾ ಇರ್ತಾರೆ, ಕೆಲವರು ಟೆಕ್ಸ್ಟ್ ಬುಕ್ ನೋಡ್ತಾ ಇರ್ತಾರೆ, ಕೆಲವರು ಅಲ್ಲಲ್ಲೇ ಗುಸು ಗುಸು ಅಂತ ಮಾತಾಡ್ತಾ ಇರ್ತಾರೆ. ಸೊ ನೀವು ಬೋರ್ಡ್ ಮೇಲೆ ಬರೆಯುವಾಗ ಎಲ್ಲ ಮಕ್ಕಳು ತಮ್ಮ ಕೆಲಸವನ್ನೆಲ್ಲ ಬಿಟ್ಬಿಟ್ಟು ಬೋರ್ಡ್ ಕಡೆ ನೋಡಿ ಅಂತ ಹೇಳ್ತೀರ. ಸೊ ಎಲ್ಲರೂ ಬೋರ್ಡ್ ಕಡೆ ನೋಡಿ ಅಥವಾ ಎಲ್ಲರೂ ಬ್ಲ್ಯಾಕ್ ಬೋರ್ಡ್ ಕಡೆ ನೋಡಿ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಎವ್ರಿ ಒನ್ ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್. ನೀವು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತಿದ್ರೆ ಬ್ಲ್ಯಾಕ್ ಬೋರ್ಡ್ ಅಂತ ನೀವು ಯೂಸ್ ಮಾಡ್ಬೋದು. ಅಕಸ್ಮಾತ್ ನೀವು ಬರೆಯುವಂಥ ಬೋರ್ಡ್ ಗ್ರೀನ್ ಕಲರ್ದಾಗಿದ್ರೆ ಎವ್ರಿ ಒನ್ ಲುಕ್ ಅಟ್ ದ ಗ್ರೀನ್ ಬೋರ್ಡ್ ಅಂತ ಹೇಳ್ತೀರ. ಕೆಲವರು ವೈಟ್ ಬೋರ್ಡ್ ಯೂಸ್ ಮಾಡ್ತೀರ, ಸೊ ನೀವೇನು ಹೇಳ್ತೀರಾ, ಎವ್ರಿ ಒನ್ ಲುಕ್ ಅಟ್ ದ ವೈಟ್ ಬೋರ್ಡ್. ಆಮೇಲೆ ನೀವು ಪ್ರೊಜೆಕ್ಟರ್ಸ್ ಯೂಸ್ ಮಾಡ್ತಾ ಇದ್ರೆ ಎವ್ರಿ ಒನ್ ಲುಕ್ ಅಟ್ ದ ಪ್ರೊಜೆಕ್ಟರ್. ಯಾಕಂದರೆ ಕೆಲವು ಕ್ಲಾಸಸ್ಸಲ್ಲಿ, ಕೆಲವು ಸ್ಕೂಲ್ಸಲ್ಲಿ ಸ್ಲೈಡ್ಸ್ ಎಲ್ಲ ಶೋ ಮಾಡ್ತೀವಲ್ಲ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಸ್ಲೈಡ್ ಎಲ್ಲ ಶೋ ಮಾಡಿಬಿಟ್ಟು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಲುಕ್ ಅಟ್ ದ ಪ್ರೊಜೆಕ್ಟರ್ ಅಂತ ನಾವಿಲ್ಲಿ ಯೂಸ್ ಮಾಡ್ಬೋದು. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ, ಬ್ಲ್ಯಾಕ್ ಬೋರ್ಡ್ ಅಥವಾ ಗ್ರೀನ್ ಬೋರ್ಡ್ ಅಥವಾ ವೈಟ್ ಬೋರ್ಡ್ ಆರ್ ಪ್ರೊಜೆಕ್ಟರ್, ಇಲ್ಲಿ ನೀವು ಯಾವ್ದು ನೀವು ಯೂಸ್ ಮಾಡ್ತೀರೋ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಈ ಸೆಂಟೆನ್ಸ್ನ ನೀವು ಹೇಳ್ಬೋದು. ಯಾವುದಾದ್ರು ಸ್ಟೂಡೆಂಟಿಗೆ ನೀವು ಬೋರ್ಡ್ ಮೇಲೆ ಏನಾದರೂ ಬರೆಸ್ಬೇಕಾಗುತ್ತೆ, ಸೊ ಬೋರ್ಡ್ ಹತ್ರ ಬಾ ಅಂತ ಕರೀತೀರ. ಸೊ ಇಂಗ್ಲೀಷ್ನಲ್ಲಿ ಏನಂತ ಹೇಳಬೇಕು, ಕಮ್ ಟು ದ ಬ್ಲ್ಯಾಕ್ ಬೋರ್ಡ್. ಸೊ ಇಲ್ಲೂ ಅಷ್ಟೇ, ನೀವು ಯಾವ ಕಲರ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ಯಾವ ಥರದ್ದು ನೀವು ನಿಮ್ಮ ಟೀಚಿಂಗ್ ಏಡ್ನಲ್ಲಿ ತೋರಿಸ್ತಾ ಇದ್ದೀರಾ, ಸೊ ಬ್ಲ್ಯಾಕ್ ಆರ್ ವೈಟ್ ಆರ್ ಗ್ರೀನ್ ಆರ್ ಪ್ರೊಜೆಕ್ಟರ್, ನೀವು ಅದನ್ನು ಇಲ್ಲಿ ಹೇಳ್ಬೋದು.
ಬೋರ್ಡ್ ನ ಕ್ಲೀನ್ ಮಾಡೋದಕ್ಕೆ ಅಥವಾ ಬೋರ್ಡ್ ನ ಒರೆಸೋದಕ್ಕೆ ಡಸ್ಟರ್ ಹೆಲ್ಪ್ ಇಂದ ಯಾವ್ದನ್ನ ಸ್ಟೂಡೆಂಟ್ ಹೆಲ್ಪ್ ತಗೋತಾರೆ ಟೀಚರ್ಸ್. ಸೊ ಅದನ್ನ ಸ್ಟೂಡೆಂಟಿಗೆ ನಾವು ಕರೆದ್ಬಿಟ್ಟು ಬೋರ್ಡ್ ನ ಒರೆಸು ಅಂತ ಹೇಳ್ತೀವಿ. ರಾಮು ಬಂದ್ ಸ್ವಲ್ಪ ಬೋರ್ಡ್ ಒರೆಸು ಅಥವಾ ರಾಮು ಬಂದ್ ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡು ಅಂತ ಹೇಳ್ತೀವಿ. ಯಾಕಂದ್ರೆ ಕ್ಲಾಸ್ ಮಾನಿಟರ್ಸ್ ವರ್ಕ್ ಆಗಿರುತ್ತಲ್ಲ, ಕ್ಲಾಸ್ ಮಾನಿಟರ್ಸ್ ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಈಗ ಇದನ್ನ ಇಂಗ್ಲಿಷ್ ನಲ್ಲಿ ರಾಮು ಎರೇಸ್ ದ ಬ್ಲ್ಯಾಕ್ ಬೋರ್ಡ್, ರಾಮು ಎರೇಸ್ ದ ಬ್ಲ್ಯಾಕ್ ಬೋರ್ಡ್ ಅಥವಾ ರಾಮು ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್, ರಾಮು ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್. ಬ್ಲ್ಯಾಕ್ ಯೂಸ್ ಮಾಡೋದಾದ್ರೆ ಬ್ಲ್ಯಾಕ್, ಗ್ರೀನ್ ಆದ್ರೆ ಗ್ರೀನ್, ವೈಟ್ ಆದ್ರೆ ವೈಟ್. ನಿಮ್ಮ ಪುಸ್ತಕಗಳನ್ನ ತೆಗೀರಿ ಅಥವಾ ನಿಮ್ಮ ಬುಕ್ ಅನ್ನ ಓಪನ್ ಮಾಡಿ. ಇದನ್ನ ಇಂಗ್ಲಿಷ್ ನಲ್ಲಿ ಓಪನ್ ಯೋರ್ ಬುಕ್ಸ್, ಓಪನ್ ಯೋರ್ ಬುಕ್ಸ್. ಸೊ ಬುಕ್ಸ್ ನ ಕ್ಲೋಸ್ ಮಾಡೋದಿಕ್ಕೆ ನಿಮ್ಮ ಪುಸ್ತಕಗಳನ್ನು ಮುಚ್ಚಿ ಅಥವಾ ನಿಮ್ಮ ಪುಸ್ತಕವನ್ನ ಕ್ಲೋಸ್ ಮಾಡಿ. ಇಂಗ್ಲಿಷ್ ನಲ್ಲಿ ಕ್ಲೋಸ್ ಯೋರ್ ಬುಕ್ಸ್, ಕ್ಲೋಸ್ ಯೋರ್ ಬುಕ್ಸ್. ನಿಮ್ಮ ಇಂಗ್ಲಿಷ್ ಪುಸ್ತಕದಲ್ಲಿ ಪೇಜ್ ನಂಬರ್ 10 ತೆಗೆಯಿರಿ. ಇದನ್ನ ಇಂಗ್ಲಿಷ್ ನಲ್ಲಿ ಓಪನ್ ಯೋರ್ ಇಂಗ್ಲಿಷ್ ಬುಕ್ ಅಟ್ ಪೇಜ್ 10, ಓಪನ್ ಯೋರ್ ಇಂಗ್ಲಿಷ್ ಬುಕ್ ಅಟ್ ಪೇಜ್ 10. ಇವತ್ತಿನ ಪಾಠ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್, ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ಸ್ಟೂಡೆಂಟ್ಸ್ ಗಲಾಟೆ ಮಾಡ್ತಿರ್ತಾರೆ, ಅಂದ್ರೆ ಮಾತಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಸುಮ್ ಮಾಡಿಸ್ಬೇಕು. ಸೊ ಅವ್ರಿಗೆ ಏನಂತ ಹೇಳ್ತೀವಿ, ನೀವೆಲ್ಲರೂ ಸುಮ್ಮನೆ ಕೂತ್ಕೊಳ್ಳೋವರೆಗೂ ಅಥವಾ ನೀವೆಲ್ಲರೂ ಸುಮ್ಮನಾಗೋವರೆಗೂ ನಾನು ಹೊಸ ಪಾಠವನ್ನ ಶುರು ಮಾಡಲ್ಲ. ಇದನ್ನ ಇಂಗ್ಲಿಷ್ ನಲ್ಲಿ ಐ ಓಂಟ್ ಸ್ಟಾರ್ಟ್ ಅ ನ್ಯೂ ಲೆಸನ್ ಅಂಟಿಲ್ ಎವ್ರಿ ಒನ್ ಇಸ್ ಕ್ವೈಟ್, ಐ ಓಂಟ್ ಸ್ಟಾರ್ಟ್ ನ್ಯೂ ಲೆಸನ್ ಅಂಟಿಲ್ ಎವ್ರಿ ಒನ್ ಇಸ್ ಕ್ವೈಟ್. ಶುರು ಮಾಡೋದಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀರಾ ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಾ? ಇದನ್ನ ಇಂಗ್ಲಿಷ್ ನಲ್ಲಿ ಈಸ್ ಎವ್ರಿಬಡಿ ರೆಡಿ ಟು ಸ್ಟಾರ್ಟ್, ಈಸ್ ಎವ್ರಿಬಡಿ ರೆಡಿ ಟು ಸ್ಟಾರ್ಟ್. ನಿಮ್ಮ ಕೈ ಎತ್ತಿ, ರೇಸ್ ಯೋರ್ ಹ್ಯಾಂಡ್ಸ್, ರೇಸ್ ಯೋರ್ ಹ್ಯಾಂಡ್ಸ್. ಅಥವಾ ನಿಮಗೆ ಅರ್ಥ ಆಗದೆ ಇದ್ರೆ ನಿಮ್ಮ ಕೈಯನ್ನ ಎತ್ತಿ. ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್ಸ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್ಸ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಇಷ್ಟು ತುಂಬ ಸಿಂಪಲ್ ಆಗಿರೋಂಥದ್ದು ಆ್ಯಂಡ್ ತುಂಬ ಈಸಿ ಆ್ಯಂಡ್ ಯೂಸ್ಫುಲ್ ಆಗಿರುವಂತಹ ಸೆಂಟೆನ್ಸಸ್. ಇದನ್ನ ಸ್ಕೂಲ್ನಲ್ಲೂ ಯೂಸ್ ಮಾಡ್ಬೋದು. ಆಮೇಲೆ ಆಕ್ಚುಲಿ ಮೇನ್ ಇದು ಸ್ಕೂಲಲ್ಲಿ ಯೂಸ್ ಮಾಡುವಂಥದ್ದು ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಮಧ್ಯೆ ಇರುವಂಥದ್ದು ಇದು. ಆದರೆ ಇದನ್ನ ಈಗ ಸದ್ಯಕ್ಕೆ ಸ್ಕೂಲ್ ಓಪನ್ ಇಲ್ವಲ್ಲ, ಸೊ ಇದೆಲ್ಲ ಸೆಂಟೆನ್ಸಸ್ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಬೇಕು ಅಂದರೆ ನೀವು ಇದನ್ನ ಮನೆಯಲ್ಲೂ ಕೂಡ ಹೇಳ್ಬೋದು. ಪೇರೆಂಟ್ಸ್ ನೋಡ್ತಿದ್ರೆ ಮನೆಯಲ್ಲಿ ನೀವು ಇದನ್ನ ಮಕ್ಕಳ ಜೊತೆ ಹೇಳ್ತಾ ನೀವು ಕೂಡ ಇದನ್ನ ಕಲಿಬೋದು. ನಿಮ್ಮ ಸ್ಪೀಕಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮಗೆ ಕಾನ್ಫಿಡೆಂಟ್ ಬರುತ್ತೆ, ಆಮೇಲೆ ಮಕ್ಕಳಿಗೂ ಕೂಡ ಇವೆಲ್ಲವೂ ಅವ್ರ ಕಿವಿಗೆ ಬೀಳ್ತಾ ಇದ್ರೆ ಅವ್ರಿಗೆ ಪರಿಚಯ ಆಗುತ್ತೆ. ಸೊ ಸ್ಕೂಲಲ್ಲಿ ಓಕೆ ಮ್ಯಾಮ್ ಏನೋ ಹೇಳ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ ಅಂತ ಕೂತ್ಕೊಳ್ಳೋದಿಲ್ಲ. ಸೊ ಗೈಸ್, ಇವತ್ತಿಗೆ ಇಷ್ಟೇ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಜಾಸ್ತಿ ಶೇರ್ ಮಾಡಿ, ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಹೆಲ್ಪ್ಫುಲ್ ಆಗೋ ಹಾಗಿದ್ದರೆ ಅವರು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನನ್ನ ಚಾನೆಲ್ ಅಂದರೆ ನನ್ನ ವೀಡಿಯೋಸ್ನ ನೋಡೋದಕ್ಕೆ ಹೇಳಿ. ಇವತ್ತಿಗೆ ಇಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ವಲ್ಪ ನೀರು ಕುಡಿಬೇಕು ನಾನು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನಮ್ಮ ಸ್ಲೋಗನ್ ಏನು, ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.